ಸೊ ಹಂಗಾಗಿ ಈಗ ಈಗ ಚಿತ್ರ ಏನೋ ಫಿಲ್ಮ್ ಅನ್ನೋದು ಈಗ ಒಂದು ಪ್ರಾಂತ್ಯಕ್ಕೆ ಸೀಮಿತ ಆಗಿಲ್ಲ, ಈಗ ಅದು ಗ್ಲೋಬಲ್ ಲೆವೆಲಲ್ಲಿ ಹೋಗಿದೆ. ಸೊ ಹಾಗಾಗಿ ಥ್ಯಾಂಕ್ಸ್ ಟು ಯಶ್ ಆ್ಯಕ್ಚುಲಿ. ಸೊ ಅವರು ಕನ್ನಡ ಚಿತ್ರರಂಗನ ಒಂದು ಗ್ಲೋಬಲ್ ಲೆವೆಲಲ್ಲಿ ತೊಗೊಂಡೋಗಿದ್ದಾರೆ. ಸೊ ಅದೆಲ್ಲ ಒಂದು ಭಾಳ ಒಂದು ಡಿಫ್ರೆಂಟ್ ಒಂದು ರೆಸ್ಪೆಕ್ಟ್ ಇದೆ ಇವಾಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಕನ್ನಡ ಇಂಡಸ್ಟ್ರಿ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ, ನೀವು ಕೂಡ ಹಿಂದಿ ಕೂಡ ಹೋಗ್ತಾ ಇದ್ದೀರಾ, ನೆಕ್ಸ್ಟ್ ಯಾವ ಒಂದು ಕಾಂಬಿನೇಷನ್ ಬರ್ಬೋದಾ ನಿಮ್ಮದು ಆಗಲಿ ಯಶ್ ಅವ್ರದ್ದಾಗಲಿ, ಗೂಗ್ಲಿ ಕೂಡ ಮಾಡಿದ್ರಿ, ಅವ್ರಿಗೊಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಕೊಟ್ಟಂಥ ಸಿನಿಮಾ ಕೂಡ, ಆ ಸಿನಿಮಾ ನೋಡಿ ಪ್ರಶಾಂತ್ ನಿಲ್ ಅವರು ಸೆಲೆಕ್ಟ್ ಮಾಡಿದಂಥ KGF ಅವರು ಅಂತ ಹೇಳಿದರು ಕೂಡ ಪ್ರೆಸ್ ಮೀಟಲ್ಲಿ ಇಂಟರ್ವ್ಯೂಲಿ ಕೂಡ. ನಿಮ್ದು ಯಾಕೆ ಆ ಕಾಂಬಿನೇಷನ್ ಬರ್ಬೋದಾ ಫ್ಯೂಚರಲ್ಲಿ ಏನಾದರೂ? ಸರ್ ಯಶ್ ಅವ್ರು ಕರೆದು ಅವಕಾಶ ಕೊಟ್ಟರೆ ಯಾರು ಮಾಡಲ್ಲ ಸರ್ ಹೇಳಿ, ಅದು ಯಾರಿಗೆ ಆಸೆ ಇರಲ್ಲ ಹೇಳಿ, ಬರ್ಬೋದಾ ಅಂತ ನೀವು ಕ್ವಶನೇ ಕೇಳಬಾರ್ದು. ಫಸ್ಟ್ ಆಫ್ ಆಲ್ 100% ಮಾಡ್ತೀವಿ ಅಂತ ಅದು. ಸೊ ಈಗ ಅವ್ರದ್ದೇ ಆದಂಥ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಯಾಕಂದರೆ 1500 crore ಕಲೆಕ್ಟ್ ಮಾಡಿರುವಂಥ ಪಿಕ್ಚರ್ನ ನಾಯಕ ನಟ ಅವರು, ಅವರು ನನ್ನ ಪ್ರಕಾರ ಅವರೇನು ದ ವರ್ಲ್ಡ್ ಈಸ್ ಟೆರಿಟರಿ ಅಂತ ಹೇಳ್ತಾರಲ್ಲ, ಅದು ಅಪ್ಪಟ ಸಹ ಅಕ್ಷರ ಸಹ ಎವರಿ ಅಕ್ಷರನೂ ನಿಜ ಮಾಡಿಬಿಟ್ಟಿದ್ದಾರೆ ಅವರು. ಬರೀ ಸೆಂಟೆನ್ಸ್ ಅಲ್ಲ, ಅಕ್ಷರ ಅಕ್ಷರದೂ ನಿಜ ಮಾಡಿಬಿಟ್ಟಿದ್ದಾರೆ ಯಶ್ ಅವರು. ಸೊ ಹಂಗಾಗಿ ಈಗ ನಮ್ಮೆಲ್ಲರ ಜವಾಬ್ದಾರಿ ಏನು ಅಂತ ಹೇಳ್ತೀನಿ ಕೇಳಿ. ಈಗ ಈ ಚಿತ್ರರಂಗನ ಅಷ್ಟರ ಮಟ್ಟಿಗೆ ಬೆಳೆಸಿರುವಾಗ ಯಶ್ ಅವ್ರು ಏನು ಮಾಡ್ತಾರೆ ಅದನ್ನು ಸುಮ್ಮನೆ ನಾವು ಅವ್ರ ಡಿಸಿಷನ್ನ ನೋಡೋದಷ್ಟೇ ನಮ್ಮ ಜವಾಬ್ದಾರಿ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾವು ಅವ್ರ ಮೇಲೆ ಪ್ರೆಷರ್ ಹಾಕೋದಾಗಲಿ, ಮಾಡಿ ಅಂತ ಫೋರ್ಸ್ ಮಾಡೋದಾಗಲಿ, ಅಥವಾ ಅಭಿಮಾನಿಗಳೆಲ್ಲ ಫೋರ್ಸ್ ಆಗಲಿ, ಮಾಧ್ಯಮಗಳೆಲ್ಲ ಫೋರ್ಸ್ ಮಾಡೋದಾಗಲಿ, ಎಲ್ಲೋ ಒಂದು ಕಡೆ ಇವಾಗ ಅವ್ರು ಮಾಡಿದ್ದಾರೆ, ಹೀ ನೋಸ್ ವಾಟ್ ಅವ್ರ ಕೆಪಾಸಿಟಿ ಏನು, ಅವ್ರದ್ದು ಎಬಿಲಿಟಿ ಏನು, ಅವ್ರ ವಿಷನ್ ಏನು ಅನ್ನೋದನ್ನು ನಮಗೆಲ್ರಿಗೂ ತೋರಿಸಿದ್ದಾರೆ. ಸೊ ನಮ್ಮ ಜವಾಬ್ದಾರಿ ಏನು ಅಂತಂದರೆ ವಿ ಹ್ಯಾವ್ ಟು ಜಸ್ಟ್ ಟ್ರಸ್ಟ್ ಹಿಮ್ ಆ್ಯಂಡ್ ವಿ ಹ್ಯಾವ್ ಟು ಜಸ್ಟ್ ವೆಯ್ಟ್, ಅವ್ರು ಏನು ಮಾಡ್ತಾರೆ ಅದನ್ನು ಸುಮ್ಮನೆ ನೋಡೋದಷ್ಟೇ ನಮ್ಮ ಜವಾಬ್ದಾರಿ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಯಾಕಂದರೆ ಈ ಪ್ರಶ್ನೆ ಯಾಕೆ ಹೇಳಿದೆ ಅಂದರೆ, ಪ್ರಶಾಂತ್ ನಿಲ್ಸ್ ಡೈರೆಕ್ಟಾಗಿ ಹೇಳಿದರು, ನಾನು ಅವತ್ತು ಗೂಗ್ಲಿ ನೋಡಿ ಅವ್ರನ್ನ ನಾನು ಸೆಲೆಕ್ಟ್ ಮಾಡಿದ್ದೆ. ಅದು ಇರ್ಬೋದು, ಇದನ್ನು ಭಾಳಷ್ಟು ಜನ ಹೇಳ್ತಾರೆ ಗೂಗ್ಲಿ ತುಂಬ ಚೆನ್ನಾಗಿತ್ತು ಅವ್ರ ಕ್ಯಾರೆಕ್ಟರೈಸೇಷನ್ನು ಹಂಗೆ ಹಿಂಗೆ ಅಂತ. ಸರ್ ಅದು ಇಟ್ ಈಗ ನಾನು ಬರೆಯೋದು ದೊಡ್ಡ ವಿಷಯ ಅಲ್ಲ ಸರ್, ಬರೆದು ಅದನ್ನು ಅವ್ರು ಅಷ್ಟು ಚೆನ್ನಾಗಿ ಅಭಿನಯಿಸಿದ್ರಲ್ಲ, ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ನೀವು ಎಷ್ಟೇ ಚೆನ್ನಾಗಿ ಬರೆದ್ರೂ ಅದು ಬರಲ್ಲ ಸಮ್ಟೈಮ್ಸು. ಸೊ ನಾನಲ್ಲೇನೋ ಚೆನ್ನಾಗಿ ಬರೆದಿದ್ದೆ ಬಹುಶಃ ಆ ಕ್ಯಾರೆಕ್ಟ್ರು ಶರತ್ ಅನ್ನೋ ಕ್ಯಾರೆಕ್ಟ್ರು, ಅದನ್ನು ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಆಮೇಲೆ ಯಶ್ ಅವ್ರ ಕ್ಯಾರೆಕ್ಟರ್ ಇದ್ದಿದ್ದಲ್ಲಿ. ಸೊ ಹಾಗಾಗಿ ನನಗದೊಂದು ಅಭ್ಯಾಸ. ಈಗ ನಾನು ಒಬ್ಬ ವ್ಯಕ್ತಿ ಜೊತೆ ತುಂಬ ಒಡನಾಟ ಜಾಸ್ತಿ ಇದ್ದಾಗ ಅವ್ರ ಕ್ಯಾರೆಕ್ಟ್ರ್ ಅಡಾಪ್ಟ್ ಮಾಡ್ಕೊತೀನಿ, ಸೊ ದಟ್ ಇಟ್ ಬಿಕಮ್ಸ್ ಆ್ಯಕ್ಟರ್ಗೂ ಕೂಡ ಭಾಳ ಈಸಿ ಆಗುತ್ತೆ ಅಭಿನಯಿಸೋದಕ್ಕೆ. ಸೊ ಆ ಥರ ಇಟ್ಕೊಂಡು ಬರೆದಿದ್ದಂಥ ಕ್ಯಾರೆಕ್ಟ್ರು, ಅದು ಇವಾಗ ಏನೋ 7 languageಲ್ಲಿ ಏನೋ ರೀಮೇಕ್ ರೈಟ್ಸ್ ಬೇರೆ ಏನೋ ಸೇಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ನನಗೆ ಭಾಳ ಖುಷಿಯಾಗುತ್ತೆ. ಆಲ್ಮೋಸ್ಟ್ 9 years ಆಗಿದೆ ಬ್ರದರ್, ಅದು ಈಗಲೂ ಆ ಪಿಕ್ಚರ್ಗೆ ನೆನೆ ಮೊನ್ನೆ ರಿಲೀಸ್ ಆಗಿರೋ ಥರ ಕ್ರೇಜ್ ಇದೆ ಅಂತಂದರೆ, KGF 1 2 ಬಂದ್ರೂ ಇನ್ನೂ ಗೂಗ್ಲಿಗೆ ಜ್ಞಾಪಿಸ್ಕೋತಾರೆ ಅಂತಂದರೆ ಐ ಆಮ್ ಸೋ ಬ್ಲೆಸ್ಡ್ ಅಂತ ಅನಿಸುತ್ತೆ ಬ್ರದರ್. ಆಲ್ ಕ್ರೆಡಿಟ್ಸ್ ಟು ಯಶ್ ಅವ್ರಿಗೆ, ಬಿಕಾಸ್ ಆ ಸಿನಿಮಾನ ನಾವು ಹೆಂಗೆಲ್ಲ ಶೂಟ್ ಮಾಡಿದ್ದೀವಿ ಅಂತ ನಮಗೆ ಯಶ್ ಅವ್ರಿಗೆ ಗೊತ್ತು. ಸೊ ಇಟ್ಸ್ ಆಲ್ ಹಿಸ್ ಸಪೋರ್ಟ್. ಅವಾಗ್ಲೂ ಅಷ್ಟೇ ಎನರ್ಜೆಟಿಕ್ ಆಗಿ ಅಷ್ಟೇ ಇದಾಗಿದ್ದರು. ಆ್ಯಂಡ್ ಆವಾಗೆಲ್ಲ ಅವ್ರು ಹೇಳ್ತಾ ಇದ್ರು ನೆಕ್ಸ್ಟ್ ಹಿಂಗೆ ಹಿಂಗೆ ಹಿಂಗಾಗಬೇಕು ಅಂತ, ಹಂಗೆ ಮಾಡಿಬಿಟ್ಟಿದ್ದಾರೆ ಅವರು. ಸೊ ಇಟ್ಸ್ 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 ಅ ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ಅವರು ಸೀರಿಯಸ್ಲಿ.